ಸರ್ ಬೊಮ್ಮಯ್ಯವರು ಮತ್ತು ಈಶ್ವರಪ್ಪ ಅವರು ಹಿಂದೆ ಬರ್ತಾರಂತ ಹೇಳಿದ್ದಾರೆ, ಈಗಲೂ ಮಾತುಕತೆ ನಡೆಸಿ ಬರ್ತಾರಂತ ಹೇಳಿದ್ದಾರೆ. ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರ. ಸರ್ ಈಗ ಕೇಂದ್ರದಿಂದ ಏನಾದರೂ ಒತ್ತಡ ಬಂತ ಬರ್ತಿದೆಯಾ ನಿಮ್ಗೆ ಏನಾದರೂ? ನೋಡಿ, ಭಾಳಷ್ಟು ಜನ ಒಂದು 20-25 ವರ್ಷದ ಆ ಪಕ್ಷದಲ್ಲಿ ಇದ್ದವು, ನಾನು ಸ್ನೇಹಿತರಿದ್ದಾರೆ, ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥ ಜನನೂ ಇದ್ದಾರೆ, ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ. ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ. ನಿರ್ಣಯ ತಗೊಳ್ತಕ್ಕಂಥದ್ದು ನಾನು ಅಂದರೆ ಯಾರು ಯಡಿಯೂರಪ್ಪರು ಮಾಡ್ತಾ ಇದ್ದಾರೆ ಸರ್, ಯಾರು ಮಾಡ್ತಾ ಇದ್ದಾರೆ? ನಾನು ಹೆಸರು ಹೇಳಲಿಕ್ಕೆ ಹೋಗೋದಲ್ಲ, ಸಾರ್ವಜನಿಕವಾಗಿ ಅದನ್ನು ಹೇಳಲಿಕ್ಕೆ ಅವರು ಬರೋದಲ್ಲ. ಅಲ್ಲಿ ಹಿರಿಯರು ಇದ್ದಾರೆ, ಸ್ನೇಹಿತರು ಇದ್ದಾರೆ, ಮತ್ತು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥ ಅನೇಕ ಮುಖಂಡರು ಇದ್ದಾರೆ, ಇವರು ಸಂಪರ್ಕದಲ್ಲಿ ಇದ್ದಾರೆ. ನಿಮ್ಮ ರಾಜಕೀಯ ಗುರುಗಳು ಒಬ್ಬರು ಇದ್ದಾರೆ, BJP ಕಳಿಸಿದ್ದಾರೆ ಹೇಳಿದ್ರೆ, ಅವ್ರು ಏನಾದರೂ ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡಿದ್ರು ಅಂತ? ನಾನು ಅದನ್ನೇ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವೆಲ್ಲೋ ಆಂತರಿಕ ಮತ್ತು ಒಂದು ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ. ಅದನ್ನು ನಾವು ರಾಜಕೀಯವಾಗಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ. ಸರಿ, ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ, ಆ ವಿಶ್ವಾಸವನ್ನು ಬಹಿರಂಗ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಸರಿ, ನೀವು BJP ಕಾಂಗ್ರೆಸ್ಗೆ ಬಂದ ಮೇಲೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಸೋತಿದ್ದಾರೆ, ಆ ಎಫೆಕ್ಟು ಲೋಕಸಭೆಗೆ ಬೀಳುತ್ತೆ ಅಂತೇಳಿ ನಿಮ್ಮನ್ನೆಲ್ಲಾದರೂ ಒಂದು ಕಡೆ BJP ಕರೆತರ್ಬೋದಾ ಅಂತ? ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಅನುಕೂಲಗಳು ಆಗಿದೆ.